ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರಿ ನಿದ್ದೆ ಬರ್ಲಿಲ್ವಾ? ಇಲ್ಲ ಪುಣ್ಯ, ಯಾಕೋ ಮನ್ಸಿಗೆ ಒಂಥರ ಸಂಕಟ. ಸಮೃದ್ಧಿ ಅಷ್ಟು ಒಳ್ಳೆ ಹುಡುಗ, ಆದ್ರೆ ಈ ಮನೇಲಿ ನಾವೆಲ್ಲರೂ ಅವನ ಡ್ರೈವರ್ ತರ ಟ್ರೀಟ್ ಮಾಡ್ಬೇಕಾಯ್ತು. ನಮ್ ಕಣ್ಮುಂದೆ ಹಾಗೆಲ್ಲ ಆಗ್ತಿದ್ರು, ನಾವು ಹೆಲ್ಪ್ಲೆಸ್ ಆಗಿ ಇರ್ಬೇಕಾಯ್ತು. ಪಾಪ ಎಷ್ಟು ನೋವಾಗಿರತ್ತ ಅವನ್ಗೆ. ನಿಜರಿ, ಸಮರ್ಥ ಅವ್ರಿಗೆ ಎಷ್ಟು ನೋವಾಗಿರುತ್ತೋ ಅಷ್ಟೇ ನೋವು ಅಮ್ಮನಿಗೂ ಆಗಿರುತ್ತೆ. ಆದ್ರೆ ಸಮರ್ಥ ಅವರು ಅಪ್ಪ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರಲ್ವಾ? ಅದೇ ವಿಪರ್ಯಾಸ ಪುಣ್ಯ. ಆ ಸಂದರ್ಭ ನಮ್ ಎಲ್ರೂ ಕಟ್ಟಾಗ್ಬಿಡ್ತು. ಇಲ್ಲ, ಇದು ಹೀಗೆ ಮುಂದುವರಿಬಾರ್ದು. ಸಮರ್ಥನ ಹೇಗಾದ್ರೂ ಮಾಡಿ ನಮ್ ಫ್ಯಾಮಿಲಿಯಲ್ಲೇ ಒಬ್ಬ ಅನ್ನೋ ಹಾಗೆ ಮಾಡ್ಕೋಬೇಕು. ಅವನ್ ಬಾಯಲ್ಲಿ ನಾವಿಬ್ರು ಅಣ್ಣ ಅತ್ತಿಗೆ ಅಂತ ಅನ್ಸ್ಕೋಬೇಕು. ಅಪ್ಪ ಅಮ್ಮ ಅಂತ ಅವನ್ ಬಾಯಿ ತುಂಬಾ ಕರೆಯೋ ಹಾಗೆ ಆಗ್ಬೇಕು. ನಿಜಾರಿ, ಹಾಗೇನಾದ್ರೂ ಆದ್ರೆ ಅಮ್ಮ ತುಂಬಾ ಖುಷಿ ಪಡ್ತಾರೆ. ಸಮರ್ಥ ಅವ್ರಿಗೂ ಈ ಮನೇಲಿ ಗೌರವ ಸಿಗುತ್ತೆ, ಪ್ರೀತಿ ಸಿಗುತ್ತೆ. ಎಲ್ಲರೂ ಒಂದಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಿದ್ರೆ ಆ ಕೆಲಸ ನಮ್ಮಿಂದನೇ ಶುರು ಆಗ್ಲಿ ಪುಣ್ಯ. ಇನ್ಮೇಲೆ ಅಭಿ ಮಾತ್ರ ತಮ್ಮ ಅಲ್ಲ, ಸಮರ್ಥ ಈ ಮನೆಯ ಮಗನೇ ಅನ್ನೋ ರೀತಿ ನಾವೇ ಅವನ್ನ ನೋಡ್ಕೋಬೇಕು. ಸರಿ, ಹಾಗೆ ಮಾಡೋಣ. ಈ ಮನೆಯವ್ರ ಬಗ್ಗೆ ಅವ್ರ ಮನಸ್ಸಲ್ಲಿರೋ ಗೊಂದಲಗಳನ್ನ ದೂರ ಮಾಡಿ ಈ ಮನೆಯವ್ರ ಬಗ್ಗೆ ಪ್ರೀತಿ ಬರೋ ಹಾಗೆ ಮಾಡೋಣ. ಪ್ರಯತ್ನ ಪಡೋಣ ಪುಣ್ಯ. ಒಂದ್ ವೇಳೆ ಅವನ್ಗೆ ನಮ್ಮ ಮೇಲೆ ಪ್ರೀತಿ ಬರದೇ ಇದ್ರು, ನಾವೇ ಅವನ್ಗೆ ನಮ್ ಪ್ರೀತಿ ಕೊಡೋಣ. ಅವನು ಖುಷಿಯಾಗಿರ್ಬೇಕು. ಹಿ ಡಿಸರ್ವ್ಸ್ ಇಟ್. ಹೇಳು ದೀಪಿಕಾ. ಏನ್ ಸಂಧ್ಯಾ, ಕದ್ದು ಮುಚ್ಚಿ ಮಾತಾಡೋ ಸನ್ನಿವೇಶ ಬಂದಿದೆಯಲ್ಲ ನಿನ್ಗೆ. ಏನ್ ಮಾಡೋದು ಹೇಳು, ಈ ಮನೆಯವರೆಲ್ಲ ತಪ್ಪು ಸರಿ ಏನು ಅಂತ ಗೊತ್ತಾಗ್ದೇ ಇರೋಷ್ಟು ದಡ್ರಾಗ್ಬಿಟ್ಟಿದ್ದಾರೆ. ಪ್ರಪಂಚ ಜ್ಞಾನನೇ ಇಲ್ಲ. ಯಾರಾದ್ರೂ ಸಹಾಯ ಮಾಡ್ತೀನಿ ಅಂತ ಬಂದ್ರೆ ಅನುಮಾನ ಪಡ್ತಾರೆ, ಅದೇ ತಾತ್ಸಾರ ಮಾಡಿ ದೂರ ಇಡೋರ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ನಿನ್ ಮಾತು ನಿಜ ಸಂಧ್ಯಾ, ನಾನ್ ನಿನಗೆ ಸಹಾಯ ಮಾಡ್ತಿರೋ ವಿಷಯ ನಿಮ್ ಅಮ್ಮಂಗೂ ಗೊತ್ತಾಯ್ತು ಅನ್ಸುತ್ತೆ. ಹೌದಾ? ಹೌದು. ಅದಕ್ಕೆ ಅವ್ರು ಯಾವ್ದೇ ಕಾರಣಕ್ಕೂ ನಿಮ್ ಮನೆಯವ್ರಿಗೆ ಸಹಾಯ ಮಾಡಬಾರ್ದು ಅಂತ ಇನ್ಡೈರೆಕ್ಟ್ ಆಗಿ ಹೇಳ್ತಿದ್ರು. ಅಮ್ಮನೆ ನಮಗ್ ಸಹಾಯ ಮಾಡ್ಬೇಡ ಅಂತ ಹೇಳ್ತಿದ್ದಾಳ? ಅವ್ಳ ಗುಣನೇ ಹಾಗೆ, ಮಗಳಿಗೆ ಸಪೋರ್ಟೆ ಮಾಡಲ್ಲ. ಯೋಚನೆ ಮಾಡ್ಬೇಡ, ಅವ್ರು ಹೇಳ್ತಾರೆ ಅಂತ ನಾನ್ ಹಾಗೆ ಇರ್ತೀನ? ನೀನು ನನ್ಗೆ ಅಕ್ಕ ಇದ್ದ ಹಾಗೆ, ನಿನ್ ಕಷ್ಟಗಳನ್ನ ನೋಡ್ಕೊಂಡು ಸುಮ್ಮನೆ ಇರಕ್ ಆಗಲ್ಲ ನನ್ಗೆ. ನಾಳೆ ನಿನ್ಗೆ 5 ಲಕ್ಷ ದುಡ್ಡು ಬಂದು ಸೇರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ದೀಪಿಕಾ. ನಿನ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನನ್ನವರೇ ನನ್ನ ದೂರ ಮಾಡಿ ಏನ್ ಅನ್ಭವಿಸ್ತಿ ಅನ್ಭವಿಸು ಎಲ್ಲ ನಿನ್ ಹಣೆ ಬರಹ ಅಂತ ಹೇಳ್ದಾಗ ನನ್ ಹಣೆ ಬರಹನ ಚೇಂಜ್ ಮಾಡ್ದೋಳು ನೀನೆ. ಇನ್ಮೇಲೆ ನನ್ ಪಾಲಿಗೆ ಎಲ್ಲ ನೀನೆ. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ ಋಣನ ಯಾವತ್ತೂ ಮರೆಯಲ್ಲ ದೀಪಿಕಾ. ನೀನ್ ನನಗೋಸ್ಕರ ಏನ್ ಮಾಡ್ಬೇಕು ಅನ್ನೋದನ್ನ ಸಮಯ ಬಂದಾಗ ನಾನೇ ಹೇಳ್ತೀನಿ. ಈಗ ನೀನ್ ಒಂದೊಳ್ಳೆ ಬಿಸ್ನೆಸ್ ಶುರು ಮಾಡು. ಅದಕ್ಕೇನಾದ್ರು ಸಹಾಯ ಬೇಕಿದ್ರೆ ಕೇಳು, ನಾನು ನಿನ್ ಜೊತೆ ಇರ್ತೀನಿ. ಆಯ್ತು ದೀಪಿಕಾ, ತುಂಬಾ ಥ್ಯಾಂಕ್ಸ್. ಸಂಧ್ಯಾ, ನೀನ್ ನನ್ನ ನಿನ್ ಪಾಲಿಗೆ ಸಿಕ್ಕಿರೋ ದೇವ್ರು ಅನ್ಕೊಂಡಿದ್ಯಾ? ಆದ್ರೆ ನೀನು ನನ್ನ ಪಾಲಿಗೆ ಆ ಗಾಳಕ್ ಸಿಕ್ಸಿರೋ ಹೆರೆಹುಳು. ನಿನ್ನನ್ನ ಉಪಯೋಗಿಸ್ಕೊಂಡು ಯಾರನ್ನ ಹೇಗ್ ಸಿಗಾಕಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಸಮರ್ಥ್ ಹೇಳಿ ಸರ್. ತಿಂಡಿ ತಿನ್ನು ಬಾ. ಇಲ್ಲ ಸರ್, ನನ್ನ ತಿಂಡಿ ಆಯ್ತು. ಆಗಿದ್ರು ಪರವಾಗಿಲ್ಲ, ಬಾ ನನ್ ಜೊತೆ ಕೂತ್ಕೊಂಡು ಸ್ವಲ್ಪ ತಿಂಡಿ ತಿನ್ನು. ನನಗೆ ಕಂಪ್ನಿ ಕೊಡೋಕಾದ್ರು ಬಾ. ಇಲ್ಲ ಸರ್, ನಮ್ಮ ಮನೇಲಿ ಬಿಟ್ಟು ಬೇರೆಲ್ಲೂ ತಿನ್ನಲ್ಲ. ಇದು ಮನೇನೆ ತಾನೆ? ನಾನು ಹೇಳಿದ್ದು ನಮ್ಮ ಮನೇಲಿ. ಈಗ ನೀನು ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಂದರೆ ಇದು ನಿನ್ನ ಮನೇನೆ ಅಂತಾನೆ ಅರ್ಥ. ಪಾಪು ಅವನು ಅಷ್ಟು ಕೇಳ್ಕೊತಾ ಇದ್ದಾನಲ್ವಾ, ಕೂತ್ಕೋ. ಇಲ್ಲಿ ನನ್ನ ಕೆಲಸಗಳೆಷ್ಟೋ ಅಷ್ಟನ್ನೇ ಮಾಡ್ತೀನಿ.
ನಾನು ಇಲ್ಲಿಗೆ ಬಂದಿರೋದು ತಿಂಡಿ ತಿನ್ನಕ್ಕಲ್ಲ. ಸಮರ್ಥ್, ನಿನಗೊಂದು ನೆನಪಿದೆಯಾ? ನೀನು ಕೆಲಸ ಮಾಡ್ತೀನಂತ ಇಲ್ಲಿ ವಾಪಸ್ ಬಂದಾಗ ನಾನು ಕೆಲವೊಂದು ಕಂಡೀಷನ್ಸ್ ಹಾಕಿದ್ದೆ. ಆದರೆ ನೀನು ಇಲ್ಲೇ ಕೆಲಸ ಮಾಡಬೇಕು ಅಂದರೆ ನಮ್ದು ಕೆಲವೊಂದು ಕಂಡೀಷನ್ಸ್ ಇದೆ. ನೀನು ನಾವು ಕೊಟ್ಟಷ್ಟು ಸಂಬಳ ತೊಗೋಬೇಕು, ನಾವು ಹೇಳಿದ ಕೆಲಸನ ಮಾಡಬೇಕು, ನಾವು ಹೇಳಿದ್ದನ್ನ ಪ್ರಶ್ನೆ ಮಾಡದೆ ಕೇಳಬೇಕು. ಇದೆಲ್ಲ ಓಕೆ ಅಂದರೆ ನೀನು ಇಲ್ಲಿ ಕೆಲಸ ಮಾಡ್ಬೋದು. ನೆನಪಿದೆ ಸರ್, ನೀವು ಹೇಳೋ ಹಾಗೆ ನಾನು ಕೇಳಬೇಕು. ಎಕ್ಸಾಕ್ಟ್ಲಿ. ಈಗ ನಾನು ನಿನ್ನ ಬಾಸ್ ಆಗಿ ಆರ್ಡರ್ ಮಾಡ್ತಿದ್ದೀನಿ, ನೀನೀಗ ನನ್ನ ಜೊತೆ ತಿಂಡಿ ತಿನ್ನಬೇಕು. ನಾನು ಹಾಕಿದ ಕಂಡೀಷನ್ ಪ್ರಕಾರ ನಾನು ಕರೀತಿದ್ದೀನಿ, ನೀನು ಅದೇ ರೀತಿ ನಡ್ಕೋಬೇಕಲ್ವಾ? ಪೂರ್ಣೆ, ಸಮರ್ಥಕ್ಕೆ ಯಾಕೆ ಬಡಿಸ್ತಿಲ್ಲ? ನೀವು ಬಾಸ್ ಆಗಿ ಆರ್ಡರ್ ಮಾಡಿ ಅವ್ರನ್ನ ಕೂರಿಸ್ಕೊಂಡಿರ್ಬೋದು, ಆದರೆ ನಾನು ಅವ್ರಿಗೆ ಮೇಡಮ್ ಅಲ್ವಲ್ಲ. ನಾನು ಯಾವತ್ತೂ ಅವ್ರಿಗೆ ಅತ್ತಿಗೆ ಅಂತಲೇ ಅಂದ್ಕೊಂಡಿರೋದು. ಅದಕ್ಕೆ ಬಡಿಸಿ ಅಂತ ಹೇಳಿ ಬಡಿಸ್ತೀನಿ. ನನ್ಗೆ ಯಾಕೋ ಹಸಿವಿಲ್ಲ, ಮನೆಗೆ ಹೋಗಿ ಬರಬೇಕು ಅನಿಸ್ತದೆ, ಹೋಗಿ ಬರಲಾ? ಆದರೆ ಕ್ಷಮಿಸಿ ಸರ್, ನಿಮ್ಮ ಮಾತು ಮೀರ್ತಾ ಇದ್ದೀನಿ, ನಮ್ಮ ಮನೆಗೆ ಹೋಗಿ ಬರ್ತೀನಿ. ಪಾಪು 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 ನಿಂತ್ಕೋ. ಹೋಗಲಿ ಬಿಡಿ ಅಮ್ಮ, ಸಮರ್ಥದು ಒಂದೇ ಸಲ ಬದಲಾಗೋ ವ್ಯಕ್ತಿತ್ವ ಅಲ್ಲ. ಇದ್ದಕ್ಕಿದ್ದ ಹಾಗೆ ನಮ್ಮನ್ನೆಲ್ಲ ಒಪ್ಕೊಳ್ಳೋಕ್ಕೆ ಅವನ ಮನಸ್ಸಿಗೂ ಆಗಲ್ಲ. ಅವ್ನಿಗೆ ಸ್ವಲ್ಪ ಟೈಮ್ ಕೊಡೋಣ, ಕಾಯೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.